ಸಂಜೆ ವೇಳೆಯಲ್ಲಿ ಮಲಗಬಾರದು. ಮನೆಯಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪ ಹಚ್ಚಬೇಕು. ಇದರಿಂದ ಸಂಪತ್ತು ಅಭಿವೃದ್ಧಿಯಾಗುತ್ತದೆ. ಮನೆಯಲ್ಲಿನ ಹೆಣ್ಣು ಮನೆಗೆ ಬಂದ ಅತಿಥಿಗಳಿಗೆ ಒಳ್ಳೆಯ ಅತಿಥಿ ಸತ್ಕಾರ ಮಾಡಬೇಕು. ಆಗ ದೇವರಿಗೆ ಸೇವೆ ಮಾಡಿದಂತೆ. ಮನೆಯಲ್ಲಿ ಸುಮಂಗಲೆಯರು ಬಳೆ ಅರಿಶಿನ ಕುಂಕುಮ ಧರಿಸಬೇಕು. ಇದರಿಂದ ಮನೆಗೆ ಮಹಾಲಕ್ಷ್ಮಿ ಒಲಿಯುತ್ತಾಳೆ. ಮನೆಯ ಹೆಣ್ಣು ಸ್ನಾನ ಮಾಡಿದ ನಂತರ ಕೂದಲಿಗೆ ಬಟ್ಟೆಯನ್ನು ಕಟ್ಟಿ ಪೂಜೆ ಮಾಡಬಾರದು. ಮನೆಯಲ್ಲಿನ ಹೆಣ್ಣು ಸ್ನಾನ ಮಾಡಿದ ನಂತರ ಕೂದಲಿನ ನೀರನ್ನು ಮನೆಯಲ್ಲಿ ಸೋರಿಸಬಾರದು. ಮಹಿಳೆಯರು ಪಿರಿಯಡ್ಸ್ ಆದಾಗ ಈ ತಪ್ಪುಗಳನ್ನು ಮಾಡಬೇಡಿ. ಋತುಚಕ್ರದ ಸಮಯದಲ್ಲಿ ಮಹಿಳೆಯರು ಯೋನಿಯನ್ನು ಅತಿಯಾಗಿ ಸೋಪಿನಿಂದ ತೊಳೆಯಬಾರದು. ಮನೆಯಲ್ಲಿನ ಹೆಣ್ಣು ಸ್ನಾನ ಮಾಡಿದ ನಂತರ ಕೂದಲಿನ ನೀರನ್ನು ಮನೆಯಲ್ಲಿ ಸೋರಿಸಬಾರದು. ಇದರಿಂದ ಮನೆಯು ಮೈಲಿಗೆಯಾಗುತ್ತದೆ. ಮನೆಯಲ್ಲಿ ಮಹಾಲಕ್ಷ್ಮಿ ಸ್ವರೂಪಿಯಾದ ಹೆಣ್ಣು ಕಣ್ಣೀರು ಮನೆಯು ಏಳಿಗೆ ಆಗುವುದಿಲ್ಲ. ಹೊಸ್ತಿಲ ಒಳಗೆ ಹೆಣ್ಣು ನಿಂತು ಹೊಸ್ತಿಲ ಹೊರಗೆ ಯಾರನ್ನೂ ನಿಲ್ಲಿಸಿ ಏನನ್ನೂ ದಾನ ಮಾಡಬಾರದು. ಸಂಜೆ ವೇಳೆ ಕೂದಲನ್ನು ಬಾಚಬಾರದು. ಶುಕ್ರವಾರ ಮತ್ತು ಮಂಗಳವಾರ ಏನನ್ನೂ ಮನೆಯಿಂದ ಯಾರಿಗೂ ಕೊಡಬಾರದು. ಹಣವನ್ನು ಕೊಡಲೇಬಾರದು. ಮನೆಯಲ್ಲಿ ಕೂದಲು ಬಿಟ್ಟುಕೊಂಡು ಇರಬಾರದು. ಅದರಿಂದ ಮನೆಯ ಕೆಲಸಗಳಿಗೆ ವಿಘ್ನವಾಗುತ್ತದೆ. ಮನೆಯ ಅಂಗಳದಲ್ಲಿ ಪೂರ್ವಾಭಿಮುಖವಾಗಿ ತುಳಸಿ ಗಿಡ ಇರಬೇಕು. ಅದಕ್ಕೆ ಮನೆಯ ಹೆಣ್ಣು ಪ್ರತಿನಿತ್ಯ ಪೂಜೆ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಬಾಗಿಲಿನ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಬೇಕು. ಮನೆಯ ಬಾಗಿಲನ್ನು ಲಕ್ಷ್ಮಿ ಎಂದು ಕರೆಯುತ್ತಾರೆ. ಅದರಿಂದ ಮನೆಯ ಹೊಸ್ತಿಲು ಯಾವಾಗಲೂ ಶುಭ್ರವಾಗಿರಬೇಕು. ಸೂರ್ಯ ಉದಯಿಸುವ ಮೊದಲು ಏಳಬೇಕು. ಮನೆಯ ಹೆಣ್ಣು ಮಲಗಬಾರದು. ಮನೆಯಲ್ಲಿ ಇರುವ ಹೆಣ್ಣು ಯಾವಾಗಲೂ ನಗುತ್ತಾ ಇರಬೇಕು. ಅದು ಗಂಡನಿಗೆ ಮತ್ತು ಮನೆಗೆ ಶ್ರೇಯಸ್ಸು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.